ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 231. ಬಲಹೀನ ಹೃದಯದಿಂದ ದೇವರಿಗೆ ಅಂಗೀಕಾರಾರ್ಹವಾದ ಸಮರ್ಪಣೆಗಳನ್ನು ಅರ್ಪಿಸಲು ಸೋತು ಹೋದ ಕಾರಣದಿಂದಾಗಿ ಅವರು ಈ ಲೋಕದ ಮನೋಭಾವನೆಗಳಿಂದ ಮತ್ತು ದೃಷ್ಟಿಕೋನದಿಂದ ಕಲುಷಿತರಾಗಿದ್ದಾರೆ. ಇವರಲ್ಲಿ ಕೆಲವರು ಈ ಅವಧಿಯ ಮುನ್ನವೇ ಮಹಾಸಂಕಟದಿಂದ ಹೊರಬರಬಹುದು. ಪ್ರಕಟಣೆ 7:14. ಇವರಲ್ಲಿ ಅನೇಕರು ಅನೇಕ ಹಣಜಿಗಳ ಕಟ್ಟುಗಳೊಂದಿಗೆ ಸುಡಲ್ಪಡುವಂತೆ ನಿಕಟವಾಗಿ ಬಂಧಿಸಲ್ಪಟ್ಟಿದ್ದಾರೆ ಮತ್ತು ಸುಗ್ಗಿಯ ಕಾಲದ ಎರಡನೆಯ ಅತ್ಯಂತ ತೀಕ್ಷ್ಣವಾದ ಸಂಕಟಗಳು ಬಾಬೇಲಿನ ದಾಸತ್ವದ ಬಂಧಿತ ಕಟ್ಟುಗಳನ್ನು ಸುಡುವಾಗ ಇವರುಗಳು ಬೆಂಕಿಯಿಂದ ತಪ್ಪಿಸಿಕೊಂಡು ರಕ್ಷಿಸಲ್ಪಡುವವರಿಗೆ ಇದಾಗದು. ಅವರು ಬಾಬೇಲಿನ ಸಂಪೂರ್ಣ ನಾಶನವನ್ನು ಕಾಣಬೇಕು ಮತ್ತು ಅದರ ಪಿಡುಗನ್ನು ಸ್ವಲ್ಪ ಮಟ್ಟಿಗಾದರೂ ಅನುಭವಿಸಲೇಬೇಕು. ಪ್ರಕಟಣೆ 18:4. 1910 1914 ಕೊನೆಯವರೆಗಿನ 4 ವರ್ಷಗಳು ಈ ರೀತಿಯಲ್ಲಿ ಪಿರಮಿಡ್ನಲ್ಲಿ ಸೂಚಿತವಾಗಿದ್ದು, ನಿಸ್ಸಂದೇಹವಾಗಿ ಅದು ಸಭೆಯ ಪರಿಶೋಧನೆಗೆ ಪುಟಕ್ಕೆ ಹಾಕಲ್ಪಡುವ ಪರೀಕ್ಷೆಯ ಕಾಲವಾಗಿದೆ. 1 ಕೊರಿಂಥ 3:15. ಮತ್ತು ಈ ಲೋಕದ ಅರಾಜಕತ್ವವು ಅನುಸರಿಸುವುದು ಮತ್ತು ಇದು ದೀರ್ಘಕಾಲದವರೆಗೂ ಇರುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ಆದುಕೊಂಡವರಿಗೋಸ್ಕರ ಆ ದಿನಗಳು ಕಡಿಮೆ ಮಾಡುವನು. ಮತ್ತಾಯ 24:22. ಇವುಗಳೆಲ್ಲವೂ ಪಿರಮಿಡ್ನ ಅದ್ಭುತವಾದ ಸಂಕೇತಗಳು ಅಷ್ಟೇ ಅಲ್ಲ, ಅವುಗಳು ದೇವರ ಯೋಜನೆಯೊಂದಿಗೆ ಅಸಾಧಾರಣವಾದ ಸಾಮರಸ್ಯವನ್ನು ಹೊಂದಿದೆ ಎಂಬುದನ್ನು ಮತ್ತೊಂದು ಗಣನೀಯ ವೈಶಿಷ್ಟ್ಯದಲ್ಲಿ ತೋರಿಸಲಾಗಿದೆ. ಈ ಎರಡೂ ಮಹಾಘಟನೆಗಳು ದಿನಾಂಕಗಳು ಮತ್ತು ಯುಗದ ಅಂತ್ಯದೊಂದಿಗೆ ಜೋಡಿಸಲ್ಪಟ್ಟಿದೆ ಎಂಬುದನ್ನು ನಾವು ನಿರೀಕ್ಷಿಸಬಹುದು. ಮೊದಲನೆಯದಾಗಿ ನಮ್ಮ ಕರ್ತನ ಎರಡನೆಯ ಆಗಮನ, ಎರಡನೆಯದಾಗಿ ಸುಗ್ಗಿಯ ಪ್ರಾರಂಭ. ಇದನ್ನು ಯಾವುದಾದರೂ ರೀತಿಯಲ್ಲಿ ಗ್ರ್ಯಾಂಡ್ ಗ್ಯಾಲರಿಯ ಮೇಲಣ ತುದಿಯಲ್ಲಿ ಗುರುತಿಸಲಾಗಿದೆ. ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನವೂ ಸಹ ಬಾವಿಯ ಕೆಳಗಣ ತುದಿಯಲ್ಲಿ ಗುರುತಿಸಲ್ಪಟ್ಟಿದೆ. ಇದರಲ್ಲಿ ನಾವು ನಿರಾಶೆ ಹೊಂದುವುದಿಲ್ಲ. ಪೂರ್ವ ಗೋಡೆಯ ಮೇಲಣ ದಕ್ಷಿಣ ತುದಿಯ ಮೇಲ್ಗಡೆಯ ಮೆಟ್ಟಿಲುಗಳ ಬಹಳ ಎತ್ತರವಾದ ಅರಸನ ಕೊಠಡಿಯ ಇನ್ನೂ ಪೂರೈಸದ ಮೇಲಣ ಜಾಗಕ್ಕೆ ಸೇರುವ ಸ್ಥಳದಲ್ಲಿ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಒಂದು ರಂಧ್ರವಿದೆ. ಪಿರಮಿಡ್ನ ಸಾಂಕೇತಿಕ ಭಾಷೆಯಲ್ಲಿ ಈ ರಂಧ್ರವು ಇಲ್ಲಿ ಪರಲೋಕದವನು ಪ್ರವೇಶಿಸಿದನು, ಆತನಿಗೆ ನಡೆಯಲು ಯಾವುದೇ ನೆಲದ ಅವಶ್ಯಕತೆ ಇಲ್ಲ, ಆದರೆ ಆ ಗಾಳಿಯಂತೆ ಬಂದು ಹೋಗುವಾತನು ಎಂದು ತಿಳಿಸುತ್ತದೆ. ಪ್ರೊಫೆಸರ್ ಸ್ಮಿತ್ ರವರು ಮಾಡಿದ ಗ್ರ್ಯಾಂಡ್ ಗ್ಯಾಲರಿಯ ದಕ್ಷಿಣ ಗೋಡೆಯ ಜಾಗರೂಕ ಅಳತೆಯ ಅದು ನಿಖರವಾಗಿ ಸಮಕೋನದಲ್ಲಿರುವುದಿಲ್ಲ, ಆದರೆ ಮೇಲುಗಡೆ 7 ಇಂಚುಗಳವರೆಗೆ ಬಾಗಿದೆ ಎಂದು ನಮಗೆ ತಿಳಿದು ಬರುತ್ತದೆ. ಪಿರಮಿಡ್ ಈ ರೀತಿಯಲ್ಲಿ ನಮಗೆ ಮಹಾಕರೆಯು ಅಂತ್ಯವಾಗುವುದಕ್ಕೆ 7 ವರ್ಷಗಳ ಮುಂಚೆ, ಅಂದರೆ ಅಕ್ಟೋಬರ್ 1881 ಪರಲೋಕದ ಮಹಾತ್ಮನೊಬ್ಬನು ಪ್ರವೇಶಿಸುತ್ತಾನೆ ಎಂದು ಹೇಳುತ್ತದೆ. ಅದು ಮುಂದುವರೆದು ಅಕ್ಟೋಬರ್ 1874 ನಂತರದಲ್ಲಿ ದಕ್ಷಿಣ ಗೋಡೆಯ ಇಳಿಜಾರು ಸೂಚಿಸುವಂತೆ ಕರೆಯುವು ಮುಕ್ತಾಯಕ್ಕೆ ಬರುತ್ತದೆ. 1881 ಪೂರ್ಣವಾಗಿ ಮುಕ್ತಾಯವಾಗುತ್ತದೆ. ಇದು ಗಮನಿಸುವಂತೆ ಇದರಲ್ಲಿ ಹೇಳಿರುವ ಸತ್ಯದ ಸಾಕ್ಷ್ಯದ ಮತ್ತು ಹಿಂದಿನ ಸಂಪುಟಗಳಲ್ಲಿ ನೀಡಿರುವ ಮುಖ್ಯ ಅಂಶಗಳಿಗೆ ಕರಾರುವಕ್ಕಾಗಿ ಅನುಗುಣವಾಗಿದೆ. ಸಮಯಗಳ ಮತ್ತು ಕಾಲಗಳ ಬಗ್ಗೆ ಸತ್ಯವೇದದ ಪ್ರಸ್ತುತಿಯನ್ನು ಅರಿತುಕೊಂಡಿರುವ ನಾವು ಈ ಪಿರಮಿಡ್ನ ಅಳತೆಗಳನ್ನು ತೆಗೆದುಕೊಳ್ಳುವಲ್ಲಿ ಮಾಡಬೇಕಾದದ್ದು ಏನೂ ಇಲ್ಲವೆಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದನ್ನು ತೆಗೆದುಕೊಂಡವರಿಗೆ ಅದನ್ನು ತೆಗೆದುಕೊಂಡ ಸಮಯದಲ್ಲಿ ಪ್ರವಾದನೆಗಳು ಅದಕ್ಕೆ ಅನ್ವಯಿಸುವುದೆಂದು ಅವರಿಗೆ ತಿಳಿದಿರುವುದಿಲ್ಲ. ನಮಗೆ ತಿಳಿದಂತೆ ಇದುವರೆಗೆ ಸಹ ಅವರಿಗೆ ಗೊತ್ತಿದ್ದಿಲ್ಲ. ಆದುದರಿಂದ ಚರಿತ್ರೆಯ 6,000 ವರ್ಷಗಳಿಗೆ ಸಂಬಂಧಿಸಿದ ಸಂಗತಿಗಳು ಅಂತಹ ನಿಖರತೆಯು ಒಂದು ಕಡೆ, ಪಿರಮಿಡ್ನ ಅಳತೆಗಳು 1,000 ಅಂಗುಲಗಳು ಒಂದು ಕಡೆ. ಇವುಗಳು ಕೇವಲ ಆಕಸ್ಮಿಕವೋ ಕಾಕತಾಳೀಯವೋ ಎಂದು ನಾವು ಕೇಳುತ್ತೇವೆ. ಇಲ್ಲ, ನಿಜವಾಗಿಯೂ ಸತ್ಯವು ಕಲ್ಪನಾಕತೆಗಳಿಗಿಂತ ಆಶ್ಚರ್ಯಕರವಾಗಿದೆ. ಇದು ಕರ್ತನಿಂದಲೇ ಆಯಿತು. ಇದು ನಮ್ಮ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವಂಥದ್ದೇ.